ಬೌರಿಂಗ್ ಆಸ್ಪತ್ರೆ ಬಳಿಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ರೋಗಿಗಳನ್ನ ಗೇಟ್ ನಲ್ಲಿ ಸಿಬ್ಬಂದಿ ತಡೆದು ನಿಲ್ಲಿಸಿದ್ದಾರೆ. ಕಾರಣ, ಇನ್ನಲ್ಲಿ ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ ಅನ್ನ ಅಲ್ಲಿ ಕರ್ಕೊಂಡು ಬರಲಾಗುತ್ತೆ, ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಲಾಗುತ್ತೆ. ಪೀಣ್ಯದಿಂದ ಆಟೋದಲ್ಲಿ ರಾಜು ಅನ್ನೋರು ಬಂದಿದ್ರು. ತೀವ್ರ ಹೊಟ್ಟೆ ನೋವಿನಿಂದ ಪಾಪ ರೋಗಿ ರಾಜು ಬಳಲ್ತಾ ಇದ್ದಾರೆ. ಒಳಗ ಆಟೋ ಬಿಡಲ್ಲ, ನಡ್ಕೊಂಡು ಹೋಗಿ ಅಂತ ಹೇಳಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಗೇಟ್ ನಲ್ಲಿ ತಡೆದಿದ್ದಾರಂತೆ. ನಡ್ಕೊಂಡು ಹೋಗಕ್ ನನ್ನ ಹತ್ರ ಆಗ್ತಾ ಇಲ್ಲ, ದಯವಿಟ್ಟು ಬಿಡಿ ನನ್ನ ಒಳಗೆ ಅಂತ ಕೇಳಿದ್ರು ಕೂಡ ಸಿಬ್ಬಂದಿ ಇಲ್ಲ, ನೀವು ನಡ್ಕೊಂಡೇ ಹೋಗಿ ಅಂತ ಅವ್ರ ರಿಕ್ವೆಸ್ಟ್ ಅನ್ನ ಕೇಳ್ತಾ ಇಲ್ಲ ಅನ್ನೋ ಆರೋಪ ಕೇಳ್ಬರ್ತಾ ಇದೆ. ಹೌದು, ಇದೊಂದು ಹೈ ಪ್ರೊಫೈಲ್ ಕೇಸ್. ತನ್ನ ಕಾಮದ ತೃಷೆಗೋಸ್ಕರ ಹಲವಾರು ಮಹಿಳೆಯರನ್ನ ಯುವತಿಯರನ್ನ ಬಳಸ್ಕೊಂಡಿರುವಂತ ಪ್ರಜ್ವಲ್ಗೋಸ್ಕರ ನಿಜವಾದ ರೋಗಿಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದಾರೋ ಸಿಬ್ಬಂದಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಅರ್ಥ ಆಗ್ತಾ ಇಲ್ಲ. ತೀವ್ರ ಹೊಟ್ಟೆ ನೋವಿನಿಂದ ಆಟೋದಲ್ಲಿ ರಾಜು ಅನ್ನೋರು ಪಾಪ ಬಂದಿದ್ದಾರೆ, ಗೇಟಲ್ಲಿ ಸಿಬ್ಬಂದಿ ತಡೆ ಹಿಡಿದಿದ್ದಾರೆ. ಆ ಭದ್ರತೆ ದೃಷ್ಟಿ ನಮಗೂ ಅರ್ಥ ಆಗುತ್ತೆ, ಇಲ್ಲ ಅಂತಲ್ಲ, ನಿಜವಾದ ಪೇಷಂಟ್ ಅವ್ರು ಹೇಳ್ತಾ ಇದ್ದಾರೆ ನನ್ನ ಹತ್ರ ನಡ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಅಂತ. ಆದ್ರೂ ಸಿಬ್ಬಂದಿ ಅಲ್ಲೇ ತಡೆ ಹಿಡಿದಿದ್ದಾರೆ, ನೀವು ನಡ್ಕೊಂಡು ಹೋಗಿ ಆಟೋ ಒಳಗೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಬಳಿಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ರೋಗಿಗಳನ್ನ ಗೇಟ್ ನಲ್ಲಿ ಸಿಬ್ಬಂದಿ ತಡೆದು ನಿಲ್ಲಿಸಿದ್ದಾರೆ. ಕಾರಣ, ಇನ್ನಲ್ಲಿ ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ ಅನ್ನ ಅಲ್ಲಿ ಕರ್ಕೊಂಡು ಬರಲಾಗುತ್ತೆ, ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಲಾಗುತ್ತೆ. ಪೀಣ್ಯದಿಂದ ಆಟೋದಲ್ಲಿ ರಾಜು ಅನ್ನೋರು ಬಂದಿದ್ರು. ತೀವ್ರ ಹೊಟ್ಟೆ ನೋವಿನಿಂದ ಪಾಪ ರೋಗಿ ರಾಜು ಬಳಲ್ತಾ ಇದ್ದಾರೆ. ಒಳಗ ಆಟೋ ಬಿಡಲ್ಲ, ನಡ್ಕೊಂಡು ಹೋಗಿ ಅಂತ ಹೇಳಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಗೇಟ್ ನಲ್ಲಿ ತಡೆದಿದ್ದಾರಂತೆ. ನಡ್ಕೊಂಡು ಹೋಗಕ್ ನನ್ನ ಹತ್ರ ಆಗ್ತಾ ಇಲ್ಲ, ದಯವಿಟ್ಟು ಬಿಡಿ ನನ್ನ ಒಳಗೆ ಅಂತ ಕೇಳಿದ್ರು ಕೂಡ ಸಿಬ್ಬಂದಿ ಇಲ್ಲ, ನೀವು ನಡ್ಕೊಂಡೇ ಹೋಗಿ ಅಂತ ಅವ್ರ ರಿಕ್ವೆಸ್ಟ್ ಅನ್ನ ಕೇಳ್ತಾ ಇಲ್ಲ ಅನ್ನೋ ಆರೋಪ ಕೇಳ್ಬರ್ತಾ ಇದೆ. ಹೌದು, ಇದೊಂದು ಹೈ ಪ್ರೊಫೈಲ್ ಕೇಸ್. ತನ್ನ ಕಾಮದ ತೃಷೆಗೋಸ್ಕರ ಹಲವಾರು ಮಹಿಳೆಯರನ್ನ ಯುವತಿಯರನ್ನ ಬಳಸ್ಕೊಂಡಿರುವಂತ ಪ್ರಜ್ವಲ್ಗೋಸ್ಕರ ನಿಜವಾದ ರೋಗಿಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದಾರೋ ಸಿಬ್ಬಂದಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಅರ್ಥ ಆಗ್ತಾ ಇಲ್ಲ. ತೀವ್ರ ಹೊಟ್ಟೆ ನೋವಿನಿಂದ ಆಟೋದಲ್ಲಿ ರಾಜು ಅನ್ನೋರು ಪಾಪ ಬಂದಿದ್ದಾರೆ, ಗೇಟಲ್ಲಿ ಸಿಬ್ಬಂದಿ ತಡೆ ಹಿಡಿದಿದ್ದಾರೆ. ಆ ಭದ್ರತೆ ದೃಷ್ಟಿ ನಮಗೂ ಅರ್ಥ ಆಗುತ್ತೆ, ಇಲ್ಲ ಅಂತಲ್ಲ, ನಿಜವಾದ ಪೇಷಂಟ್ ಅವ್ರು ಹೇಳ್ತಾ ಇದ್ದಾರೆ ನನ್ನ ಹತ್ರ ನಡ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಅಂತ. ಆದ್ರೂ ಸಿಬ್ಬಂದಿ ಅಲ್ಲೇ ತಡೆ ಹಿಡಿದಿದ್ದಾರೆ, ನೀವು ನಡ್ಕೊಂಡು ಹೋಗಿ ಆಟೋ ಒಳಗೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣಗೆ ಒಟ್ಟು ಎರಡು ಆಯಾಮಗಳಲ್ಲಿ ವಿಚಾರಣೆ ಮಾಡೋದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಆ ಎರಡು ಆಯಾಮಗಳು ಯಾವ್ಯಾವುದು? ಒಂದು, ತಪ್ಪಕೊಳ್ಳೋದು, ಈ ಚಾನ್ಸಸ್ ತುಂಬಾ ಕಡಿಮೆ ಇರಬಹುದು, ಗೊತ್ತಿಲ್ಲ, ನೋಡೋಣ. ಇನ್ನೊಂದು, ಆರೋಪ ತಳ್ಳಿ ಹಾಕೋದು. ಈ ಎರಡೂ ಸಾಧ್ಯತೆ ಇರೋದ್ರಿಂದ ಆಯಾಮಗಳಲ್ಲಿ ಬೇಕಾದಂತ ಕ್ವೆಶ್ಚನ್ಸ್ ಅನ್ನ ಕೇಳೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದ್ ವೇಳೆ ಪ್ರಜ್ವಲ್ ತಪ್ಪನ್ನ ಒಪ್ಕೊಂಡ್ರೆ ತನಿಖೆ ಹಾದಿಯೇ ಬದಲಾಗುತ್ತೆ. ಆರೋಪಿ ಹೇಳಿಕೆಯನ್ನ ದಾಖಲಿಸಿಕೊಂಡು ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಎಲ್ಲೆಲ್ಲಿ ಕೃತ್ಯ ಅಂತ ಹೇಳಿ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಅಧಿಕಾರಿಗಳು ಮಾಡ್ತಾರೆ. ಅಕಸ್ಮಾತ್ ಆರೋಪ ತಳ್ಳಿ ಹಾಕಿದ್ರೆ ಏನ್ ಮಾಡೋದು? ಸಂತ್ರಸ್ತೆಯರು ಕೊಟ್ಟಂತ ಹೇಳಿಕೆಗೆ ಪ್ರಾಮುಖ್ಯತೆ ಬರುತ್ತೆ ಮಗ. ಅತ್ಯಾಚಾರ ಕೇಸಲ್ಲಿ ಸಂತ್ರಸ್ತ ಹೇಳಿಕೆಯೇ ಮುಖ್ಯ ಆಗುತ್ತೆ. ಈಗಾಗಲೇ ಸಿಆರ್ಪಿಸಿ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿದ್ದಾಗಿದೆ ಸಂತ್ರಸ್ತೆಯರದ್ದು. ಈಗಾಗಲೇ ಸಂತ್ರಸ್ತ ಹೇಳಿಕೆಯನ್ನ ಎಸ್ಐಟಿ ದಾಖಲು ಮಾಡ್ಕೊಂಡು ಇಟ್ಕೊಂಡಿದೆ. ವಿಡಿಯೋ ರೆಕಾರ್ಡ್ ಕೂಡ ಅದನ್ನ ಮಾಡ್ಕೊಂಡಿದ್ದಾರೆ. ಸ್ಥಳ ಮಹಜರು ನಡೆಸಿ ಒಂದಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಪ್ರಜ್ವಲ್ ಕೇಸ್ ಸಂಬಂಧ ಎರಡು ಆಯಾಮಗಳಲ್ಲೂ ಕೂಡ ತನಿಖೆಗೆ ಇದೀಗ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಅಧಿಕಾರಿಗಳಿಗೆ ಒಂದು ಡೌಟ್ ಇರೋದು, ರೇವಣ್ಣ ಅವರನ್ನ ಬಂಧನ ಮಾಡಿದಂತ ಟೈಮ್ನಲ್ಲೂ ಅವ್ರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದಾಗೆಲ್ಲ ಸೊ ತನಿಖೆಗೆ ಸರಿಯಾಗಿ ಸಹಕರಿಸಿಲ್ಲ. ಕೆಲವೊಂದು ಪ್ರಶ್ನೆಗಳಿಗೆ ಮಾತ್ರ ಅವರು ಉತ್ತರ ಕೊಟ್ಟಿದ್ದಾರೆ, ಕೆಲವೊಂದು ಪ್ರಶ್ನೆಗಳಿಗೆ ಅವರು ಸಹಕಾರ ಕೊಟ್ಟಿಲ್ಲ, ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡಿಲ್ಲ ಅಂತೇಳಿ ಅಧಿಕಾರಿಗಳು ಆರೋಪವನ್ನ ಮಾಡಿದ್ರು. ಈಗ ಪ್ರಜ್ವಲ್ ಕೇಸಲ್ಲಿ ಏನಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಈತನ ಮೇಲೇನೆ ಅತ್ಯಾಚಾರ ಮತ್ತೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಆರೋಪ ಕೇಳಿ ಬಂದಿರೋದ್ರಿಂದ, ಪ್ರಮುಖ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಈತ ತನಿಖೆಗೆ ಸಹಕರಿಸಿದ್ರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್, ತನಿಖೆಗೆ ಸಹಕರಿಸಲಿಲ್ಲ ಅಂದ್ರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ಟ್ರಾಂಗ್ ಆಗಿ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಜ್ವಲ್ ಮೊಬೈಲ್ ಬಗ್ಗೆನೇ ಈಗ ಕುತೂಹಲ ಇರೋದು. ಮೊಬೈಲ್ ಕಳ್ಳತನ ಅಂತ ಹೇಳಿ ಪ್ರಜ್ವಲ್ ದೂರನ್ನ ಕೊಟ್ಟಿದ್ದಾನೆ. ವಿಡಿಯೋ ಲೀಕ್ ಬೆನ್ನಲ್ಲೇ ದೂರನ್ನ ಪ್ರಜ್ವಲ್ ಕೊಟ್ಟಿರೋದು. ವಿಡಿಯೋ ಮಾಡಿದ್ದ ಮೂಲ ಮೊಬೈಲ್ ಕೇಸ್ಗೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಅಗತ್ಯ ಇರೋದೇ ಅದು ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನೋಡಿದಾಗ. ಸೊ ಪ್ರಜ್ವಲ್ ಮೊಬೈಲ್ ಬಗ್ಗೆ ಮೊದಲು ತನಿಖೆ ಆರಂಭ ಆಗುತ್ತೆ. ಮೂಲ ಮೊಬೈಲ್ ಸಿಕ್ಕರೆ, ಅಂದರೆ ಯಾವ ಮೊಬೈಲಿಂದ ವಿಡಿಯೋ ಮಾಡಿದ್ದಾರೆ ಸೊ ಆ ಮೊಬೈಲ್ ಸಿಕ್ಕರೆ ಮಾತ್ರ ಕೇಸ್ಗೆ ಬಲ ಬರುತ್ತೆ. ಬಟ್ ಅದೀಗ ಕಳೆದು ಹೋಗ್ಬಿಟ್ಟಿದೆ ಅಂತೇಳಿ ಕಂಪ್ಲೇಂಟನ್ನು ಪ್ರಜ್ವಲ್ ಕೊಟ್ಟಿದ್ರು. ಹೀಗಾಗಿ ವಿಡಿಯೋ ಲೀಕ್ ಆದ ತಕ್ಷಣ ಮೊಬೈಲ್ ಡಿಸ್ಟ್ರಾಯ್ ಮಾಡಿರುವಂಥ ಚಾನ್ಸಸ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ.
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ತನಿಖೆಯ ಆಯಾಮಗಳು ಜೊತೆಗೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿ ಇದೆ ಹೌದು, ಬಟ್ ವಿಡಿಯೋ ಮಾಡಿರುವಂತ ಶೂಟ್ ಮಾಡಿರುವಂತ ಮೊಬೈಲ್ ಸಿಗಬೇಕು, ಅವಾಗ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಲ್ಲಿ ತನಿಖೆಯ ಹಾದಿ ಹೆಂಗಿರುತ್ತೆ ಗಂಗಾಧರ್? ಸವಿತಾ ಶೆಟ್ಟಿ, ಪ್ರಮುಖವಾಗಿ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಎರಡು ಆಯಾಮದಲ್ಲಿ ತನಿಖೆಯನ್ನು ಮಾಡಕ್ಕೆ ಈಗ ಮುಂದಾಗಿರುವಂತದ್ದು. ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಂತದ್ದು, ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡುವಂತದ್ದಾಗಿರ್ಬೋದು, ಅದರ ಜೊತೆಯಲ್ಲಿ ಇವರ ಹೇಳಿಕೆ ಪಡುವಂತದ್ದು ಮತ್ತೆ ದಾಖಲೆಗಳ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡುವಂತದ್ದು. ಈಗ ಪ್ರಮುಖವಾಗಿ ಇರುವಂತದ್ದು ಈ ಪ್ರಕರಣದಲ್ಲಿ ಈಗ ಆ ಮೂಲ ಮೊಬೈಲ್ ಎಲ್ಲಿ ಅಂತೇಳಿ, ಆ ಮೂಲ ಮೊಬೈಲ್ ಅನ್ನ ಪತ್ತೆ ಮಾಡುವುದಕ್ಕೆ ಈಗ ಟೆಕ್ನಿಕಲ್ ಟೀಮ್ ಎಲ್ಲ ಕೂಡ ಅದು ಮೊದಲಿಂದಲೂ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಕೆಲವೊಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವಂತದ್ದು. ಕಾರ್ತಿಕ್ ಕೊಟ್ಟಿರುವಂತಹ ಪೆನ್ ಡ್ರೈವ್, ಆ ಪೆನ್ ಡ್ರೈವ್ ನಲ್ಲಿದ್ದಂತ ವಿಡಿಯೋಗಳ ಫೋಟೋಗಳಾಗಿರ್ಬೋದು, ಅದನ್ನ ಹಾಕೊಂಡಿದ್ದು ಎಲ್ಲಿ, ಮತ್ತೆ ಹಾಕೊಂಡಿದ್ದಂತ ಫೋಟೋಸ್ನೆಲ್ಲ ಕಾರ್ತಿಕ್ ಹೇಗೆ ಯಾವ ಮೊಬೈಲ್ ಅಲ್ಲಿ ಕಳ್ಸಿಕೊಂಡ ಅನ್ನೋದ್ರ ಬಗ್ಗೆ ಕೂಡ ಈಗ ಪ್ರಶ್ನೆ ಮಾಡಲಾಗುತ್ತೆ. ಆ ಬಗ್ಗೆ ಈಗ ಕಾರ್ತಿಕ್ ಅನ್ನು ವಿಚಾರಣೆ ಮಾಡುವಂತ ಅಗತ್ಯ ಹಿನ್ನೆಲೆಯಲ್ಲಿ ಅವರು ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು SIT ಅಧಿಕಾರಿಗಳು. ಆದ್ರೆ ಈಗ ಪ್ರಜ್ವಲ್ ರೇವಣ್ಣವರ ವಿಚಾರಣೆ ಮಾಡುವಂತದ್ದು ಈಗ ಪ್ರಮುಖವಾಗಿರುವಂತದ್ದು ಇವತ್ತು ಮಧ್ಯಾಹ್ನದ ಒಳಗಾಗಿ ಕೋರ್ಟ್ ಅನ್ನ ಹಾಜರುಪಡಿಸುವಂತ ನಿಟ್ಟಿನಲ್ಲಿ ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಅಲ್ಲಿ ಹೋಗಿ ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಆನಂತರ ಅವರನ್ನ ನೇರವಾಗಿ SIT ಕಚೇರಿ ಕರ್ಕೊಂಡು ಬಂದು ಆನಂತರ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರಂತ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಬೇಕಾದಂತ ಸಿದ್ಧತೆಗಳ ಜೊತೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಈಗ ವಿಚಾರಣೆಯನ್ನ ಏನು ಪ್ರಜ್ವಲ್ ರೇವಣ್ಣ ವಿಚಾರಣೆಯನ್ನ ಈಗ SP ನೇತೃತ್ವದಲ್ಲಿ ಅವರನ್ನ ಮಾಡಲಾಗ್ತಾ ಇದೆ. ಈಗ ಅವರನ್ನು ವಿಚಾರಣೆಯ ಸಂದರ್ಭದಲ್ಲಿ ಪ್ರಮುಖವಾಗಿ ಇವರು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಇಷ್ಟು ದಿನ ಇವರು ತಲೆಮರೆಸಿಕೊಂಡಿದ್ದಂತ ಹೋಗಿದ್ದದ್ದು, ಮತ್ತೆ ಅಲ್ಲಿ ಶೆಲ್ಟರ್ ಕೊಟ್ಟಂತವ್ರು ಯಾರು, ಮತ್ತೆ ಅವ್ರು ಅಲ್ಲಿ ಉಳ್ಕೊಳ್ಳುವಂತ ಆರ್ಥಿಕವಾಗಿ ಲಕ್ಷಾಂತರ ರೂಪಾಯಿ ಹಣ ಅಲ್ಲಿ ಕೊಟ್ಟಂತವ್ರು ಯಾರು, ಸಹಾಯ ಮಾಡಿದಂತವ್ರು ಯಾರು, ಇದರ ಆಯಾಮದಲ್ಲಿ ಒಂದು ಕಡೆ ತನಿಖೆಯನ್ನು ಮಾಡೋದಾದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಈಗ ಒಂದು ಕಡೆ ಈ ಮಾಹಿತಿ FIR ಏನ್ ದಾಖಲಾಗಿದೆ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಹೇಳಿದ್ದೆ ಆದಲ್ಲಿ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಮಹಜರ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಆದ್ರೆ ಒಂದು ವೇಳೆ ಅವರು ಒಪ್ಪದಿದ್ದಲ್ಲಿ ಇಲ್ಲಿ ಸಂತ್ರಸ್ತ ಮಹಿಳೆಯರು ಕೊಡುವಂತಹ ಹೇಳಿಕೆಗಳೇ ಇಲ್ಲಿ ಐ ವಿಟ್ನೆಸ್ ಆಗುವಂತದ್ದು, ಮತ್ತೆ 164 ಹೇಳಿಕೆ, ಮತ್ತೆ ಅವರು ವಿಡಿಯೋ ಫೋಟೋದಲ್ಲಿ ಕೊಟ್ಟಿರುವಂತಹ ಮಾಹಿತಿಗಳನ್ನ ಆಧರಿಸಿ ಪ್ರಜ್ವಲ್ ರೇವಣ್ಣ ಅವರಿಗೆ ಆ ಒಂದು ಸಂತ್ರಸ್ತ ಮಹಿಳೆಯರಿಗೆ ಕೊಡುವಂತಹ ಹೇಳಿಕೆಗಳೇ ಮುಳುವಾಗುವಂತದ್ದು. ಶರ್ಮಿತಾ ಶೆಟ್ಟಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.